ವೀಕ್ಷಕರೇ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿಯ ಎರಡನೇ ಹಂತದಲ್ಲಿ ನಡೆಯುವಂತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನೂತನವಾಗಿ 2020 ಡಿಸೆಂಬರ್ 27ನೇ ತಾರೀಕಿನಂದು ನಡೆದಿರತಕ್ಕಂತ ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೊಸೂರು ವಾರ್ಡ್ನಿಂದ ವಾರ್ಡ್ ನಂಬರ್ 1 ರಿಂದ ಸಾರಿ ವಾರ್ಡ್ ನಂಬರ್ 7 ರಿಂದ ಸ್ಪರ್ಧಿಸತಕ್ಕಂತ ಅಭ್ಯರ್ಥಿ ಪ್ಲಸ್ ಸದಸ್ಯರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಸುಧೀರ್ ಸುಭಾಷ್ ಚಂದ್ರ ಛಬ್ಬಿ ಅವರು ಇವತ್ತು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾ ಸಲುವಾಗಿ ಇದು ವಾರ್ಡಿನ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ವಾರ್ಡಿನ ಜನಸೇವಕ ಅನ್ನುವಂತ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಕ್ಕೆ ಫಸ್ಟ್ ನಿಮಗೆ ಸ್ವಾಗತ ಸರ್. ತಮಗೆ ನಮಸ್ಕಾರ. ಹಾಗೆ ಈ ವಾರ್ಡಿನ ಡೆವಲಪ್ಮೆಂಟ್ ವಿಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಅಟ್ ಸೋಶಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಒಂದು ಕಿರು ಕಾಣಿಕನ್ನು ನಾವು ನೀಡ್ತಾ ಇದ್ದೀವಿ. ಆ ಕಾಣಿಕನ್ನು ಅವರು ಸ್ವೀಕರಿಸ್ಕೋಬೇಕಂತ ಅವರಲ್ಲಿ ಮನವಿ. ಕಿರು ಕಾಣಿಕನ್ನು ಸ್ವೀಕರಿಸ್ಕೊಂಡಿರ್ತಕ್ಕಂಥ ಸುಧೀರ್ ಸುಭಾಷ್ ಚಂದ್ರ ಛಬ್ಬಿ ಅವರು, ಅವರಿಗೆ ಧನ್ಯವಾದಗಳು. ಹಾಗೆ ನೂತನವಾಗಿ ಇದೇ ಮೊದಲನೇ ಬಾರಿಗೆ ಇದಕ್ಕೆ ಹಿಂದಗಡೆ ಸಮಾಜ ಸೇವೆ ರಾಜಕೀಯ ಜೀವನದಲ್ಲಿ ಒಂದು ಪ್ರೌಢ ಸ್ಕೂಲಿನಲ್ಲಿ TMC ಅಧ್ಯಕ್ಷರಾಗಿರ್ತಕ್ಕಂಥವರು, ಹಾಗೆ ಈ ರಾಜಕೀಯ ಜೀವನಕ್ಕೆ ವಾರ್ಡ್ ನಂಬರ್ 2ರ ಜನತೆ ಈ ಬಾರಿ ಒಂದು ಸೇವೆಯನ್ನು ಮಾಡಲು ಅಂತ ಅವಕಾಶ ಪಡೆದುಕೊಂಡು ಈ ಬಾರಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಈ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ನೋಡೋಣ ಇವರ ವಿಚಾರಗಳನ್ನು, ಇವರ ಆಲೋಚನೆಗಳನ್ನು, ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿರ್ತಕ್ಕಂಥ ಕಾಳಜಿಗಳನ್ನು ಏನ್ ಇರಬಹುದು, ಡೆವಲಪ್ಮೆಂಟ್ಗೆ ಕೊಡ್ತಾ ಇರುವಂತ ಒಂದು ಅವಕಾಶಗಳನ್ನು ಏನ್ ಇರಬಹುದು ಇವರಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮ ನಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಸಣ್ಣದು ಕಿರು ಪರಿಚಯ ತಿಳಿಸಿಕೊಡಿ ಸರ್. ನಮಸ್ಕಾರ. ಸಬ್ಜೂರ ಮಾತಾಡಿ. ನನ್ನ ಹೆಸರು ಸುಧೀರ್ ಸುಭಾಷ್ ಚಂದ್ರ ಛಬ್ಬಿ ಅಂತೇಳಿ, ಸಾಕಿನ ಹೊಸೂರು ತಾಲೂಕು ಶಿಗ್ಗಾಂವ ಜಿಲ್ಲಾ ಹಾವೇರಿ. ನಾನು ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗಿ ಬಂದಿದ್ದೀನಿ. ಮುಂದೆ ಒಳ್ಳೆಯ ಸದುದ್ದೇಶಗಳನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೆ. ಜನ ನನ್ನಲ್ಲಿರುವಂಥ ನಿಯತ್ತು ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿ ನಾನು ಓಟ್ ಕೊಟ್ಟಾರಂಥೇಳಿ ನನಗೆ ಅನಿಸಿದೆ. ಅದೇ ರೀತಿಯಾಗಿ ನಾನು ಅವರ ಪ್ರಾಮಾಣಿಕವಾಗಿ ನಡೆದುಕೊಂಡು ಅವರ ಸೇವೆಯನ್ನು ಮಾಡೋದಕ್ಕೆ ಒಳ್ಳೆಯ ರೀತಿಯಲ್ಲಿ ಕಷ್ಟಪಡ್ತೇನೆ ಅಂತೇಳಿ ಈ ಮೂಲಕ ಹೇಳ ಬಯಸ್ತೇನೆ. ಓಕೆ ಸರ್, ಇದಕ್ಕೆ ಹಿಂದಗಡೆ ರಾಜಕೀಯ ಜೀವನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ತಾವು ಏನು ಮಾಡಿಕೊಂಡಿದ್ದೀರಿ ಸರ್? ನನ್ನದು 2 ಎಕರೆ ಹೊಲ ಇತ್ತು ಸರ್. ಕೃಷಿ ಜೊತೆಗೆ ನನ್ನದು ಒಂದು ವಾಹನ ಇದೆ, ಟಾಟಾ ಎ ಸಿ ಡ್ರೈವಿಂಗ್ ಪ್ಲಸ್ ಅದರದ್ದು ಕೆಲಸ ಮಾಡಿಕೊಂಡು ನಾನು ವೃತ್ತಿ ಜೀವನವನ್ನು ಮಾಡ್ಕೊಂಡು ಬಂದಿದ್ದೀನಿ. ಜನರು ಒತ್ತಾಯದ ಮೇರೆಗೆ ನನ್ನಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಮೆಚ್ಚಿ ಜನ ನನಗೆ ಒತ್ತಾಯ ಮಾಡಿರುವಂಥ ವಿಚಾರವಾಗಿ ನಾನು ಸ್ಪರ್ಧೆ ಮಾಡುವಂತ ಹೇಳಿದರು. ಸ್ಪರ್ಧೆ ಮಾಡಿದೆ, ಜನ ನನ್ನನ್ನು ಆರಿಸ್ತಂದ. ಓಕೆ ಸರ್, ತಮ್ಮನ್ನು ತಾವು ಯಾವ ಪಕ್ಷಕ್ಕೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರೋ ಸರ್? ನಾನು ಇಲ್ಲಿ ಮಟ್ಟ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಸರ್. ಆದರೆ ಇನ್ನು ಮುಂದೂ ನಾನು ಯಾವುದೇ ಪಕ್ಷವನ್ನು ಗುರುತಿಸಿಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಜನರ ನನ್ನ ಪಕ್ಷ ಅಂತೇಳಿ ನಾನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಸರ್, ಸರ್ ತಾವು ಇದೇ ಮೊದಲನೇ ಬಾರಿಗೆ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ವಾರ್ಡ್ ನಂಬರ್ 2ರಿಂದ ಸ್ಪರ್ಧೆ ಮಾಡಿದ್ದೀರಿ. ಹೌದು ಸರ್. ಈ ಸ್ಪರ್ಧೆಯಲ್ಲಿ ತಮ್ಮ ವಿಜಯ ಶೈಲಿ ಆಯಿತು ವಾರ್ಡಿನ ಡೆವಲಪ್ಮೆಂಟ್ ಪರವಾಗಿ. ಹಾಗೆ ಮತ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಮತದಾರರಿಗೆ ಯಾವ ಅಭಿವೃದ್ಧಿ ಬಗ್ಗೆ ತಾವು ಅಜೆಂಡಾಗಳನ್ನು ಕೊಟ್ಟಿದ್ದೀರಿ ಸರ್? ಮೊದಲನೇದಾಗಿ ಊರಲ್ಲಿರುವಂಥ ಸಣ್ಣ ಪುಟ್ಟ ಕೆಲಸಗಳ ಜೊತೆಗೆ ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಮತ್ತು ರಸ್ತೆಯ ಸಿ ಸಿ ಕಾಮಗಾರಿಗಳಿರ್ಬೋದು. ಮೊದಲನೇದಾಗಿ ನಾನು ಗ್ರಾಮದಲ್ಲಿ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಂತಂದರೆ ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ, ಮತ್ತು ಗ್ರಾಮದ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತೇಳಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಏನಂತಿಲ್ಲ, ಇದರ ಜೊತೆಗೆ ಪಂಚಾಯಿತಿಯಲ್ಲಿ ಬರುವಂಥ ಯಾವುದೇ ರೀತಿಯ ಸೌಲಭ್ಯಗಳು ಬಂದರೂ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಹೆಚ್ಚಿನ ಒಂದು ಕಷ್ಟಪಟ್ಟು ತೊಗೊಂಡು ಬಂದು ಜನರಿಗೆ ಮುಟ್ಟಿಸುವಂಥ ಉದ್ದೇಶವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ವಾರ್ಡಿನಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ, ಯಾವ ಅಭಿವೃದ್ಧಿಯಿಂದ ನಿಮ್ಮ ವಾರ್ಡ್ ಹಿನ್ನೆಲೆ ಉಳಿದಿದೆ ಸರ್? ನಮ್ಮ ವಾರ್ಡಿನಲ್ಲಿ ಬಡ ಜನ ಜಾಸ್ತಿ ಇರೋದರಿಂದ ಸರ್, ಆಶ್ರಯ ಯೋಜನೆ ಮನೆಗಳಿರ್ಬೋದು, ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಅಂತ ಹೇಳಿದ್ನಲ್ಲ, ಇಂಥ ಸಮಸ್ಯೆಗಳು, ಆಮೇಲೆ ಯಾವುದೇ ರೀತಿಯಿಂದ ತಂಟೆ ತಕರಾರುಗಳು ಬರದಂತೆ ನೋಡಿಕೊಳ್ಳೋದು,
ಇಂಥವನ್ನೆಲ್ಲನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಜನರ ಒಂದು ಅಪೇಕ್ಷೆಯ ಮೇರೆಗೂ ಅವ್ರ ಮನಸ್ಸಿನಂತೆ ಅವ್ರ ಮನಸ್ಸಿನಲ್ಲಿರುವಂಥ ಭಾವನೆಗಳಿಗೂ ಸ್ಪಂದಿಸಿ ಕೆಲಸ ಮಾಡುವಂಥ ಉದ್ದೇಶವನ್ನು ಮನಸ್ಸಿನಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ವಾರ್ಡಿನಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಆಗಿರಲಿ, ಒಂದು ಅಂಗನವಾಡಿ ವ್ಯವಸ್ಥೆ ಆಗಿರಲಿ, ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ತಮ್ಮ ವಾರ್ಡ್ ನಂಬರ್ 2ರಲ್ಲಿ? ಶಿಕ್ಷಣ ವ್ಯವಸ್ಥೆ ಆದಷ್ಟು ಮಟ್ಟಿಗೆ ಚೆನ್ನಾಗಿದೆ ಸರ್. ಯಾಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಈ ಹಿಂದಿನ ಒಂದು ಕಳೆದ 2 ವರ್ಷದ ಹಿಂದೆ SDMC ಅಧ್ಯಕ್ಷನಾಗಿರುವಂಥ ಸಮಯದಲ್ಲೂ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿನೂ ಕೂಡ ಜನ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಲ ನಾನು ಸ್ಪರ್ಧೆಗೆ ಇಳಿಸಿದರೆ, ಉತ್ತಮ ರೀತಿಯಲ್ಲಿ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ, ನಮ್ಮಲ್ಲಿ ಪ್ರೈಮರಿ ಶಾಲೆಯೂ ಇದೆ, ಹೈಸ್ಕೂಲು ಇದೆ, ಶಿಕ್ಷಣ ಪರಿಸ್ಥಿತಿನೂ ಚೆನ್ನಾಗೈತಿ. ಅದಕ್ಕೆ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಸರ್ಕಾರದಿಂದ ನಮ್ಮ ಕೈಲಾದಂಥ ಸಹಾಯ ಮಾಡಬೇಕನ್ನುವಂಥ ಯೋಜನೆಯನ್ನು ಮನಸ್ಸಿನೊಳಗೆ ಇಟ್ಕೊಂಡಿದ್ದೆ. ಓಕೆ ಸರ್. ಸರ್, ತಾವು ಪ್ರಪ್ರಥಮ ಬಾರಿಗೆ ಈಗ ಕೆಲವೇ ದಿನಗಳಲ್ಲಿ ತಾವು ಪಂಚಾಯತಿ ಹೋಗುವಂಥ ಅವಕಾಶ ಬರುತ್ತೆ. ಈಗ ತಾವು ಸೆಲೆಕ್ಟೆಡ್ ಆಗಿ ಮೆಂಬರ್ ಅಂತ ಆಗಿದ್ರೆ ಅಧ್ಯಕ್ಷ ಸೀಟ್ ಆದ ನಂತರ ತಾವು ಒಂದು ಪಂಚಾಯತಿಯಲ್ಲಿ ಮೊದಲನೇ ಮೀಟಿಂಗ್ ಪ್ರಾರಂಭವಾಗುತ್ತೆ. ಈ ಮೊದಲನೇ ಮೀಟಿಂಗ್ ಪ್ರಾರಂಭವಾದಂಥ ದಿನದಿಂದ ತಾವು ಫಸ್ಟ್ ಡೆವಲಪ್ಮೆಂಟ್ ನಿಮ್ಮ ವಾರ್ಡಿಗೆ ತಾವು ಏನು ಮಾಡಬೇಕಂತ ಅನ್ಕೊಂಡಿದ್ರಿ? ಮೊದಲನೇದಾಗಿ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಂತೂ ಆಯ್ಕೆ ಆಗಿಲ್ಲ ಸರ್. ಇವಾಗ ಇನ್ನೊಂದು ವಾರದಲ್ಲಿ ಅದು ಕೊನೆ ಹಂತಕ್ಕೆ ಬಂದು ಆಯ್ಕೆ ಆಗುವಂಥ ಪ್ರಕ್ರಿಯೆ ನಡೆದಿದೆ. ಅದರ ನಂತರ ಪ್ರಥಮವಾಗಿ ಮೀಟಿಂಗನ್ನು ಕರೆದಿಲ್ಲ, ಇನ್ನು ಕರೆದ ನಂತರ ಜನರ ಅಪೇಕ್ಷೆ ಏನಿದೆ ಅದನ್ನು ಈ ಉದಾಹರಣೆಗೆ ಹೇಳಬೇಕಂತಂದ್ರೆ, ನೀವು ಬಂದ್ರಿ, ಬಂದಂಥ ಈ ಒಂದು ಓಣಿ ಒಳಗೆ CC ರಸ್ತೆ ಇಲ್ಲ, ಇನ್ನೊಂದು 2 ಓಣಿಗಳು CC ರಸ್ತೆಗಳು ಬಾಕಿ ಇದ್ದಾವೆ. ಒಂದೇ ಆದ್ಯತೆ ಮೊದಲ CC ರಸ್ತೆಯನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ವಾರ್ಡಿನಲ್ಲಿ ಕುಡಿಯುವ ನೀರಿನ ಮತ್ತು ಮೂಲಭೂತ ಸೌಕರ್ಯ ವ್ಯವಸ್ಥೆಗಳನ್ನು ಯಾವ ರೀತಿ ಇದೆ ಸರ್? 60% ಎಲ್ಲ ಚೆನ್ನಾಗೈತೆ ಸರ್. ಸಣ್ಣ ಪುಟ್ಟ ಒಬ್ಬೊಬ್ಬರಿಗೆ ಅಸಮಾಧಾನ ಇರ್ತತಿ, ಒಬ್ಬೊಬ್ಬರಿಗೆ ಸರಿ ಅನ್ನಿಸ್ತಿರ್ತತಿ. ಅಸಮಾಧಾನ ಇದ್ದಲ್ಲಿನೂ ಸಹಿತ ಸರಿಪಡಿಸಿ ಕೆಲಸ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೆ. ಓಕೆ, ಆಮೇಲೆ ಇಲ್ಲಿನ ಬಡ ಜನರಿಗೆ ಒಂದು ಸ್ವಂತ ಮನೆ ವಿಷಯ ಬಗ್ಗೆ ಆಗಿರಲಿ, ಕೆಲವೊಂದು ಜನರಿಗೆ ಮನಿ ಇಲ್ಲ, ಮನಿ ಇದ್ದವರಿಗೆ ಜಾಗ ಇಲ್ಲ, ಜಾಗ ಇದ್ದವ್ರಿಗೆ ಮನಿ ಇಲ್ಲ, ಮನಿ ಮತ್ತು ಜಾಗ ಇದ್ದವರಿಗೆ ಸ್ವಂತ ಹಾಕಿಸ್ಕೊಳ್ಳುವಂಥಷ್ಟು ಇದು ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ, ಅಂಥ ಜನರಿಗೆ ನಿಮ್ಮ ಒಂದು ವಿಚಾರ ಏನಿದೆ ಸರ್? ಅಂಥ ಜನರಿಗೆ ಅಂತಂದರೆ ಹೇಳಬೇಕಂದ್ರೆ ಸರ್, ಅದನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯದ ಜೊತೆಗೆ ನೀವು ಸ್ವಲ್ಪ ಹಾಕ್ಕೊಂಡು ಉತ್ತಮ ರೀತಿಯಲ್ಲಿ ಮನೆ ಕಟ್ಕೊರಿ ಅಂತಂದು ಹೇಳಿಕೊಡುವಂಥ ವಿಚಾರವನ್ನು ಅವ್ರಿಗೆ ಮನದಟ್ಟು ಮಾಡಿ ಆ ಕೆಲಸ ಅವ್ರು ಮಾಡೋಕ್ಕೆ ಹಚ್ಚೋದು ಒಂದೇ ಉದ್ದೇಶ. ಅಲ್ಲಿಂದ ಜಾಗ ಇರುವಂಥವ್ರಿಗೆ, ಜಾಗ ಇಲ್ಲದೇ ಇರುವಂಥವ್ರಿಗೆ ಕೆಲವೊಂದಿಷ್ಟು ಹುಲ್ಗಾವಲುಗಳು ಅಲ್ಲಲ್ಲಿ ಜಾಗಗಳು ಅದಾವೆ ನಮ್ಮಲ್ಲಿ, ಅವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿಗದಾವು, ಅವನ್ನೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಆ ಜಾಗವನ್ನು ಜಾಗ ಇಲ್ಲದಂಥ ಫಲಾನುಭವಿಗಳನ್ನು ಗುರುತಿಸಿ ಆ ಜಾಗದನ್ನು ಅವರಿಗೆ ಹೆಸರು ಮಾಡಿ ಆ ಜಾಗದೊಳಗೆ ಮನೆ ಕಟ್ಟಿಸಿ ಕೊಡುವಂಥ ಉದ್ದೇಶನೂ ಮನೆ ನಮ್ಮದು ಮನಸ್ಸಿನೊಳಗೆ ಐತಿ ಸರ್. ಆ ಉದ್ದೇಶ ಮಾಡ್ತೀವಿ ಅಂತ ಅಂದ್ಕೊಂಡಿವಿ. ಇವತ್ತಿನ ದಿನದಿಂದ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಶಾಸಕರಾದಂಥ ಬಸವರಾಜ ಬೊಮ್ಮಾಯರ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ನಮ್ಮ ಸಮಸ್ಯೆಗೆ ಏನೇನು ಅವಶ್ಯಕತೆ ಇದೆಯಲ್ಲ, ಇಂಥ ಒಂದು ಸಮಸ್ಯೆಯನ್ನು ಅವ್ರ ಮಟ್ಟಿಗೆ ತೊಗೊಂಡು ಹೋಗಿ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟ ಅಡ್ಡಾಡಿ ಅವನ್ನೆಲ್ಲ ಕಡೆಯಿಂದ ಅಲ್ಲಿಂದ ಸಿಗುವಂಥ ಸೌಲಭ್ಯಗಳನ್ನು ತೊಗೊಂಬಂದು ನಮ್ಮ ಜನರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ಬೇಕಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನಿ. ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಸರ್, ಮತ ಭೇಟಿಗಂತ ಹೋದಂಥ ಸಂದರ್ಭದಲ್ಲಿ ಅನೇಕ ರೀತಿಯ ತಮ್ಮ ವಾರ್ಡಿನಲ್ಲಿ ಅಥವಾ ಅನೇಕ ಒಂದು ಓಣಿ ಓಣಿಯಲ್ಲಿ ತಾವು ಒಂದು ಮತ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ತಮಗೇನು ಅನ್ನಿಸ್ತಿತ್ತು ಸರ್? ಮೊದಲನೇದಾಗಿ ಮತಭೇಟಿಗೆ ನಾನು ಮತದಾರರ ಹತ್ರ ಹೋದಾಗ ನನ್ನಲ್ಲಿ ಅವರು ಭಾಳಷ್ಟು ಜನ ಹೇಳಿಕೊಂಡಂಥ ಸಮಸ್ಯೆ, ನನಗೆ ಮನೆ ಇಲ್ಲ ಅನ್ನೋಂಥ ಸಮಸ್ಯೆಯನ್ನು ಜಾಸ್ತಿ ಜನ ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಪ್ರಾಮಾಣಿಕವಾಗಿ ನಾನು ಮನೆ ಮಾಡಿಸಿಕೊಡ್ತೀನಿ, ನಿಮ್ಮ ನಿಮ್ಮ ಜಾಗದ ಘಟಭದ್ರತೆಯನ್ನು ನೀವು ಮಾಡಿಕೊಟ್ರೆ ಒಳ್ಳೆ ರೀತಿಯಲ್ಲಿ ನಾನು ಮನೆ ಕಟ್ಟಿಸಿಕೊಡುವಂಥ ಮನೆ ಮಾಡಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಒಂದು ಏರಿಯಾದಲ್ಲಿ ಹೇಳಿದ್ದೀನಿ. ಅದರಂತೆ ಇನ್ನೂ 2-3 ಏರಿಯಾದಲ್ಲಿ ಒಂದು ಕಡೆಗೆ ಪಕ್ಕ ಗಟಾರ ಇಲ್ಲದಂಥ ಜಾಗದಲ್ಲಿ ಪಕ್ಕ ಗಟಾರ ಮಾಡಿಸಿಕೊಡುವಂಥದ್ದು, ಅಲ್ಲಿಂದ CC ರಸ್ತೆ ಇಲ್ಲದ CC ರಸ್ತೆ ಮಾಡಿಸಿಕೊಡುವಂಥದ್ದು, ಇಂಥವನ್ನೆಲ್ಲನೂ ಮಾಡಿಸಿಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟು ನಾನು ಮತದಾರ ಪ್ರಭುಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡೆ. ಆ ಪ್ರಕಾರ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೇನೆ ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈಗ ಮುಂದೆ ಬಂದೀನಿ. ಇನ್ನಾದರೂ ಮುಂದೆ ಅವರಿಗೆ ಕೈ ಮುಗಿದು ಅವ್ರಿಗೆ ವಿನಂತಿ ಮಾಡ್ತೀನಿ, ಅವರು ನೋಡಿದಂತೆ ನಡ್ಕೊಡ್ತೇನೆ ಅಂತ ಹೇಳ್ಬೋದು ಅವ್ರಿಗೆ. ಇನ್ನೊಂದು ವಿಷಯ ನಾನು ಭಾಳ ದುಃಖದ ಸಂಗತಿ ಒಳಗೆ ಹೇಳೋಕ್ಕೆ ಇಷ್ಟಪಡೋದು ಏನ್ರಿಪ್ಪ ಅಂತಂದ್ರೆ, ನಮ್ಮ ಊರಿನಲ್ಲಿ ಒಬ್ಬರು ಉಳುವನಗೌಡರು, ಬಸವಂತಗೌಡರು ಪಾಟೀಲ್ ಅಂತೇಳಿ ಭಾಳ ಉತ್ತಮವಾದಂಥ ಒಳ್ಳೆ ವ್ಯಕ್ತಿ. ಅವರು ನಮ್ಮ ಊರೊಳಗೆ ಮಾಡಿದಂಥ ಅವರ ಅವಿಸ್ಮರಣೀಯ ಕೆಲಸಗಳು ಭಾಳ ಅದಾವೆ, ಅವರಿಂದ ನಾವು ಮಾರ್ಗದರ್ಶನ ಭಾಳ ಕಲ್ಕೊಂಡಿದ್ವಿ. ಅವರೇನೈತಿಲ್ಲ ಇವತ್ತು ನಮ್ಮನ್ನಾಗಲಿ
ವಿಧಿವಶರಾದರು ಅವ್ರ ಆತ್ಮಶಾಂತಿ ಸಿಗಲಿ ಅಂತೇಳಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೊಂದು ನಮಸ್ಕಾರವನ್ನು ಹೇಳಕ್ಕೂ ಸಹಿತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ ಸರ್, ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್? ನಮ್ಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ವಾರ್ಡ್ಗಳು, ನಮ್ಮ ಪಂಚಾಯಿತಿ ಐದು ಹಳ್ಳಿ ಬರ್ತಾವೆ, ಐದು ಹಳ್ಳಿಯ ವಾರ್ಡ್ಗಳ ಜನರ ಸಮಸ್ಯೆಗೂ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಅವರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಅವ್ರ ಯಾವತ್ತಿಗೂ ಎಷ್ಟೊತ್ತಿನ ಕರೀತಾರಲ್ಲ ಅಷ್ಟೊತ್ತಿನೊಳಗು ಅವ್ರ ಸಮಸ್ಯೆಗೆ ಹೋಗಿ ಅವ್ರ ಮನೆ ಮುಖಾಂತರ ಹೋಗಿ ಅವರಿಗೆ ಸ್ಪಂದಿಸಿ ಅವರು ನನ್ನನ್ನು ಓಟ್ ಹಾಕಿ ಆರಿಸಿ ತಂದಂಥ ಕೆಲಸ ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಓಕೆ ಸರ್, ಓಕೆ ಸರ್, ಇಷ್ಟೊತ್ತಿನವರೆಗೆ ನಿಮ್ಮ ಸಮಯವನ್ನು, ನಿಮ್ಮ ವಿಚಾರಗಳನ್ನು, ನಿಮ್ಮ ಆಲೋಚನೆಗಳನ್ನು, ನೀವು ವಾರ್ಡಿನ ಜನತೆ ಬಗ್ಗೆ ಮತ್ತು ಸಮಸ್ತ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಐದು ಹಳ್ಳಿಯ ಗ್ರಾಮಸ್ಥರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಭರವಸೆಗಳನ್ನು, ಒಂದು ಇಟ್ಟುಕೊಂಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಮ್ಮ ನೇರವಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಕ್ಟ್ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮುಖಾಂತರ ನೀವು ಹಂಚಿಕೊಂಡಿದ್ದಕ್ಕೆ ಹಾಗೂ ನಿಮ್ಮ ಸಮಯವನ್ನು, ನಿಮ್ಮ ಅಭಿವೃದ್ಧಿ ಮಾಡುವಂಥ ಆಲೋಚನೆಗಳನ್ನು ನಮ್ಮ ಮಾಧ್ಯಮ ಮುಖಾಂತರ ತಾವು ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೂ ನಿಮಗೂ ಕೂಡ ನಮ್ಮ ಗ್ರಾಮೀಣ ಟಿವಿಯ ಜೊತೆಯಲ್ಲಿ ಹಾರೈಸ್ತೇವೆ. ಯಾವ ರೀತಿ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ಗಳನ್ನು ಅತಿ ಉನ್ನತವಾಗಿ ಆಗಿರಲಿ, ಹಿನ್ನೆಲೆ ಉಳಿದಿರ್ತಕ್ಕಂಥ ಗ್ರಾಮವನ್ನು ಮುನ್ನಲ್ಲಿ ಚುಕ್ಕಾಣಿಯಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಸೃಷ್ಟಿಯಾಗುವಂಥ ಗ್ರಾಮ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಿದ್ದೆ. ಜಯ ಇಷ್ಟು ದಿನವಾಗಿ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಡೋದಕ್ಕೆ ಕೊನೆಯದಾಗಿ ನಿಮಗೆ ನಮಸ್ಕಾರ ಸರ್. ವೀಕ್ಷಕರೇ ಕೇಳಿದ್ರಲ್ಲ, ಇಷ್ಟೊತ್ತು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ಎರಡರ ಸದಸ್ಯರಾಗಿರ್ತಕ್ಕಂಥ ಸುಧೀರ್ ಸುಭಾಷ್ ಚಂದ್ರ ಛಬ್ಬಿ ಅವರು ಅವರ ವಿಚಾರಗಳನ್ನು, ಅವರ ಆಲೋಚನೆಗಳನ್ನು, ಅವರ ಆತ್ಮವಿಶ್ವಾಸಗಳನ್ನು, ಜನರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಆಗಬಹುದು, ವಾರ್ಡಿನ ಡೆವಲಪ್ಮೆಂಟ್ ವಿಚಾರಗಳನ್ನು, ಈ ಕ್ಷೇತ್ರಕ್ಕೆ ಕೊಡ್ತಾ ಇರುವಂಥ ಸಮಯಗಳನ್ನು, ಕ್ಷೇತ್ರದ ಜನತೆ ಪರವಾಗಿ ನಿಂತಿರ್ತಕ್ಕಂಥ ವಾರ್ಡಿನ ಅಭಿವೃದ್ಧಿಗಳನ್ನು, ಹಾಗೆ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ತ ವಾರ್ಡಿನ ಎಲ್ಲ ವಾರ್ಡಿನ ಐದು ವಾರ್ಡಿನ ಗ್ರಾಮಸ್ಥರಿಗೆ ಒಂದು ಡೆವಲಪ್ಮೆಂಟ್ ಪರವಾಗಿ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಮಿತಿ ಮೀರಿ ಡೆವಲಪ್ಮೆಂಟ್ಗಳನ್ನು ಮಾಡಬಲ್ಲೆ ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ವಾರ್ಡಿನಲ್ಲಿ ಕಾಡುವಂಥ ಸಮಸ್ಯೆಗಳನ್ನು, ಇವರ ವಾರ್ಡಿಗೆ ಕಾಡುವಂಥ ಒಂದು ಕಾಟಚಾರಗಳನ್ನು, ವಾರ್ಡಿನ ಡೆವಲಪ್ಮೆಂಟ್ಗಳನ್ನು, ರಸ್ತೆಗಳ ಬಗ್ಗೆ ಆಗಿರಲಿ, ಚರಂಡಿ ಬಗ್ಗೆ ಆಗಿರಲಿ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಆಗಿರಲಿ, ಏನು ಆಗಬಹುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಮತ್ತೆ ಭೇಟಿ ಆಗ್ತೇನೆ. ಓಲ್ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ಗುರು ಜೊತೆ ದಾದಾ ಫೀರ್, ಹೊಸೂರು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 2 ರಿಂದ ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ.